ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಳ್ಳಿ ಶೈಲಿಯ ಹಾಲು ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಒಂದು ರೀತಿಯಾಗಿ ಆಲ್ಬಿಟ್ ಸಾರು ಅಂತಲೂ ಕರೀತಾರೆ. ಹಾಲನ್ನು ಉಪಯೋಗಿಸಿ ಮಾಡೋದ್ರಿಂದ ಈ ಒಂದು ಸಾರಿಗೆ ಈ ರೀತಿ ಕರೆಯೋದುಂಟು. ಹಾಗಿರ ಬನ್ನಿ, ಹಳ್ಳಿ ಶೈಲಿಯ ಹಾಲು ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಈ ಸಾಂಬಾರ್ ಅಥವಾ ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 2 ಕಪ್ ಅಳತೆಯ ಅವರೆಕಾಳನ್ನು ತೊಗೊಂಡಿದ್ದೀವಿ. ಜೊತೆಗೆ ಆಲೂಗಡ್ಡೆ 2, ಬದನೆಕಾಯಿ 2, ಹಾಲು 200 ml, ತೆಂಗಿನಕಾಯಿ ತುರಿ 4 ಟೇಬಲ್ಸ್ಪೂನ್, ಒಣಮೆಣಸಿನಕಾಯಿ 8-10, ಬೆಳ್ಳುಳ್ಳಿ 1 ಗೆಡ್ಡೆ, ಊಟದ ಅಕ್ಕಿ 2 ಟೇಬಲ್ಸ್ಪೂನ್, ಗಸಗಸೆ 1 ಟೇಬಲ್ಸ್ಪೂನ್, ಕಾಳುಮೆಣಸು 8-10, ಎಣ್ಣೆ 1 ಟೇಬಲ್ಸ್ಪೂನ್, ಕರಿಬೇವಿನ ಸೊಪ್ಪು ಸ್ವಲ್ಪ, ಸಾಸಿವೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಹಾಲು ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ, ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡ ನಂತರ ಈಗ ನಾವು ತೊಗೊಂಡಂಥ ಅವರೆಕಾಳನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಆಲೂಗೆಡ್ಡೆನೂ ಸಹ ಸೇರಿಸಿ, ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಬದನೆಕಾಯಿನೂ ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ 1/2 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಉಪ್ಪೆಲ್ಲ ಕಡೆ ಬೆರೆಯುತ್ತೆ. ನಂತರ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ಸಾರು ಯಾವ ಹದಕ್ಕೆ ಬೇಕು ಅಥವಾ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ, ಮರಿಬೇಡಿ. ಈಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯ್ತು, ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀವಿ. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಹಾಲು ಸಾರು ಮಾಡೋದಕ್ಕೆ ಬೇಕಾದಂತಹ ಮಸಾಲನ ರುಬ್ಕೊಬೇಕಾಗತ್ತೆ. ಈಗ ಮಿಕ್ಸಿ ಜಾರ್ಗೆ ನಾವು ತೊಗೊಂಡಂಥ 2 ಟೇಬಲ್ಸ್ಪೂನ್ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆಸಿ ಸೇರಿಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಈ ರೀತಿ ನೆನೆಸಿದಂಥ ಅಕ್ಕಿನ ಸೇರಿಸ್ಕೋಬೋದು, ಇಲ್ಲಾಂದರೆ 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ನಂತರ ತುರಿದಂಥ ತೆಂಗಿನಕಾಯಿ, ಹಾಗೆ ಒಣಮೆಣಸಿನಕಾಯಿ, ಜೊತೆಗೆ ಬೆಳ್ಳುಳ್ಳಿ ಮತ್ತು ಗಸಗಸೆ, ಇನ್ನು 8-10 ಕಾಳು ಮೆಣಸನ್ನು ಸೇರಿಸಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಈಗ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ರುಬ್ಬಾಯಿತು. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಬನ್ನಿ, ಕುಕ್ಕರ್ ತಣ್ಣಗಾಗಿದೆ. ತಣ್ಣಗಾದಂಥ ಕುಕ್ಕರ್ಗೆ ರುಬ್ಬಿದಂಥ ಈ ಮಸಾಲ ಪೇಸ್ಟನ್ನು ಸೇರಿಸ್ಬೇಕಾಗತ್ತೆ. ಕುಕ್ಕರು ಸಹ ಈಗಿಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅವರೆಕಾಳಾಗ್ಬೋದು, ಬದನೆಕಾಯಿ ಆಗ್ಬೋದು, ಎಲ್ಲನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ. ಈಗಿಲ್ಲಿ ಕುಕ್ಕರ್ಲಿರ್ತಕ್ಕಂಥನೇ ಸ್ವಲ್ಪ ನೀರನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಆ ನೀರನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗಿಲ್ಲಿ ರುಬ್ಬಿದಂಥ ಮಸಾಲನ ಕುಕ್ಕರ್ಗೆ ಸೇರಿಸಿದ ನಂತರ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಿದ್ವಿ. ನೋಡ್ತಾ ಇದ್ರಲ್ಲ, ಸಾರು ಬಹಳ ಚೆನ್ನಾಗಿ ಕುದ್ದಿದೆ. ಪರಿಮಳನೂ ಸಹ ಬಹಳ ಘಮಘಮ ಅಂತ ಬರ್ತಾ ಇದೆ. ಈ ಸಾರಿಂದ ಬರ್ತಕ್ಕಂಥ ಪರಿಮಳದಲ್ಲೇ ನೀವು ಕಂಡುಹಿಡಿಬೋದು ಇದು ಹಾಲಿನ ಸಾರು ಅಂತ. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ನಾವು ಸ್ವಲ್ಪ ಸಾರನ್ನು ಗಟ್ಟಿಗೆನೆ ಮಾಡ್ಕೊಂಡಿದ್ದೀವಿ, ಯಾಕೆಂದರೆ ನಾವು ಮುದ್ದೆಗೆ ಉಪಯೋಗಿಸೋದ್ರಿಂದ ಈ ರೀತಿಯಾಗಿ ಗಟ್ಟಿಗೆ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದರೆ ಇನ್ನೂ ಹೆಚ್ಚಿನ ನೀರನ್ನು ಸೇರಿಸಿ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಯಾವ ಸಮಯದಲ್ಲಿ ನೀರು ಸೇರಿಸ್ಬೇಕು ಅಂತ ಆಗಲೇ ನಿಮಗೆ ಹೇಳಿದ್ದೀನಿ. ನಂತರ ನಾವೀಗ ಕಾಯಿಸಿ ತಣ್ಣಗಾಗಿರ್ತಕ್ಕಂಥ 1 ಕಪ್ ಅಳತೆಯ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಹಾಲನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಹಾಲನ್ನು ಸೇರಿಸಿ ಬೆರೆಸಾದ ನಂತರ 2 ನಿಮಿಷಗಳ ಕಾಲ ಮತ್ತೆ ಕುದಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹಾಲನ್ನು ಸೇರಿಸಿ 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಾಯಿತು. ಈಗಿಲ್ಲಿ 90% ಸಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈ ಸಾರಿಗೆ ಬೇಕಾದಂಥ ಒಗ್ಗರಣೆನ ಈಗ ಮಾಡ್ಕೋಬೇಕಾಗತ್ತೆ.
ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದ ಎಣ್ಣೆಗೆ ಸಾಸಿವೆನ ಸೇರಿಸಿ, ಸಾಸಿವೆನೂ ಸಿಡಿದಾದ ನಂತರ ಕರ್ಬೇವಿನ ಸೊಪ್ಪನ್ನು ಸೇರಿಸಬೇಕಾಗತ್ತೆ. ಈ ರೀತಿ ಒಗ್ಗರಣೆ ರೆಡಿ ಮಾಡಿದ ನಂತರ ಈ ಒಗ್ಗರಣೆನ ಸಾರಿಗೆ ಸೇರಿಸ್ಕೋಬೇಕು. ಈ ರೀತಿ ಒಗ್ಗರಣೆಯನ್ನು ಸೇರಿಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಬಿಸಿ ಬಿಸಿಯಾದ ಅಷ್ಟೇ ಘಮಘಮ ಅಂತ ಪರಿಮಳ ಬರ್ತಾ ಇರತಕ್ಕಂಥ ಹಾಲಿನ ಸಾರು ಬಹಳ ಸೊಗಸಾಗಿ ಇಲ್ಲಿ ರೆಡಿಯಾಗಿದೆ. ಒಗ್ಗರಣೆಯನ್ನು ಸೇರಿಸಾದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾದಂಥ ಸಾರು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದರಲ್ಲಂತೂ ಈ ಚಳಿ ಇರಬೇಕಾದ್ರೆ, ಮಳೆ ಬರಬೇಕಾದ್ರೆ ಈ ರೀತಿಯಾದಂಥ ಸಾರು ಮಾಡಿ ತಿನ್ನೋದ್ರಿಂದ ಬಹಳ ಅಂದರೆ ಬಹಳ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಲ್ಲ ನೋಡಿಕೊಂಡ್ರಲ್ಲ ಯಾವ ರೀತಿ ಮಾಡೋದು ಹಾಲಿನ ಸಾರು ಅಂತ. ಖಂಡಿತ ಇವತ್ತಿನ ಈ ಹಳ್ಳಿ ಸೊಗಳಿನ ಹಾಲಿನ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವಳಿಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇವಳಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್, ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.